ಈಗ ಈಗ ನಾನ್ ಮನೆಗೆ ಹೋಗ್ಬೇಕು ಅನ್ಸುತ್ತೆ. ಅಚ್ಚರಿ, ನೀನ್ ಯಾರನ್ನ ಹುಡುಕ್ತಿದ್ಯೋ ಅವರು ಸಿಕ್ಕಿದ್ರೋ ಇಲ್ವೋ? ಕೃಷ್ಣನ್ನೇ ಹುಡುಕ್ತಿದ್ಯಲ್ವಾ ನೀನು? ನಾನಾ? ಇಲ್ಲ ಅಣ್ಣ. ಅಲ್ಲ, ನಾನು ಯಾಕೆ ಅವನನ್ನು ಹುಡುಕ್ಲಿ? ಓಹೋ, ನೀನು ಕೃಷ್ಣನ್ ಹುಡುಕ್ತಿರ್ಲಿಲ್ವಾ? ನನ್ಗ್ಯಾಕೋ ನೀನು ಕೃಷ್ಣನ್ನೇ ಹುಡುಕ್ತಿದ್ಯ ಅನ್ಸ್ತು. ತಪ್ಪು ತಿಳ್ಕೋಬೇಡ, ಅದೇನಂದ್ರೆ ಕೃಷ್ಣ ಸಿಕ್ಕಿದ್ದ ನನಗೆ, ಅವ್ ನಿನ್ ಬಗ್ಗೆನೆ ಮಾತಾಡ್ತಿದ್ದ ಇಷ್ಟೊತ್ತು. ಅದಕ್ಕೆ ನಾನು ಅನ್ಕೊಂಡೆ ನೀನು ಅವನನ್ನೇ ಹುಡುಕ್ತಿದ್ಯಾ ಅಂತ. ಅಯ್ಯೋ, ಇರ್ಲಿ ಬಿಡು, ನಾನ್ ಬರ್ತೀನಿ. ಅಲ್ಲ, ಏನ್ ಮಾತಾಡ್ತಿದ್ದ ನನ್ ಬಗ್ಗೆ? ನಿನಗೆ ನಾನು ನೋಡ್ಬೇಕು ಅಂತಿಲ್ಲ ಈಗ, ಮತ್ ತಿಳ್ಕೊಂಡೇನ್ ಪ್ರಯೋಜನ? ಸರಿ, ನಾನು ಹೊರಡ್ತೀನಿ, ತುಂಬಾ ಹಸಿವಾಗ್ತಾ ಇದೆ. ಅದಕ್ಕೆ ನಾನಿದ್ದೀನಲ್ಲ, ನಾನ್ ನಿಮ್ಗೋಸ್ಕರ ಹೋಗಿ ಒಂದ್ ಸಿಹಿಯಾದ ಹಣ್ಣು ತಗೊಂಡ್ ಬರ್ತೀನಿ. ಒಂದ್ ನನ್ಗೆ ಯಾವ ಮೂಲೆಗೆ? ತುಂಬಾನೇ ತರ್ತೀನಿ, ನೀವ್ ಇಲ್ಲೇ ಇರಿ, ಆಮೇಲೆ ಪೂರ್ತಿ ಕತೆ ಹೇಳಿ, ನಾನು ಈಗ್ಲೇ ಬರ್ತೀನಿ. ಸರಿ ಮತ್ತೆ. ಇದಕ್ಕೆ ಪ್ರೀತಿ ಅನ್ನೋದು. ಹೇಳಿ ಹೇಳಿ. ಏನೋ, ಏನ್ ಹೇಳಿ? ಅಯ್ಯೋ, ಅದೇ ಕೃಷ್ಣ ನಿಮ್ ಹತ್ರ ಏನ್ ಹೇಳ್ತಿದ್ದ ನನ್ ಬಗ್ಗೆ? ಅದೇ ಕೃಷ್ಣ ಹೇಳ್ತಿದ್ದ ನೀನ್ ಅವನ್ ಗೆಳತನ ಮಾಡ್ಕೋಬೇಕು ಅಂತಿದ್ಯಾ ಅಂತ. ಹೌದಾ? ಮತ್ತೆ ಮತ್ತಿನ್ನೇನ್ ಹೇಳ್ತಿದ್ದ? ಮತ್ತವನ್ ಏನ್ ಹೇಳ್ದ ಅಂದ್ರೆ, ಅವನಿಗೆ ನಿನ್ ಜೊತೆ ಗೆಳತನ ಮಾಡೋದಕ್ಕೆ ಇಷ್ಟ ಇಲ್ಲ ಅಂತ. ಹಾಣ್ಣ, ಈ ಕೃಷ್ಣಂಗ್ ಏನಾಯ್ತೋ ಗೊತ್ತಿಲ್ಲ, ಗೆಳತನ ಬಿಡಿ, ನನ್ ಜೊತೆ ಮಾತು ಆಡ್ತಿಲ್ಲ. ಈಗ ಈ ಕಾಡಲ್ಲಿ ಎಲ್ಲಡ್ಕೊಂಡ್ ಕೂತಿದಾನೋ. ನೀನಿಷ್ಟ್ ಬೇಜಾರ್ ಮಾಡ್ಕೋಬೇಡ ರಾಧಾ. ನೀನ್ ನನಗೆ ಇಷ್ಟು ರುಚಿಯಾದ ಹಣ್ಣು ಕೊಟ್ಟಿದ್ಯಾ ಅಂದ್ರೆ ಸಹಾಯ ಮಾಡ್ಲೇಬೇಕು ತಾನೆ. ಈಗ ಕೃಷ್ಣನ್ನ ಕಾಡಲ್ಲಿ ಹೋಗಿ ಹುಡುಕು. ಕೂತಿರ್ತಾನಲ್ಲೇ ಯಾವ್ದೋ ಮರದ ಕೆಳಗಡೆ, ಮತ್ತೆಲ್ಲಿರ್ತಾನೆ? ಅಲ್ಲಿಗೆ ಹೋಗಿ ನಿನ್ ಮನ್ಸಲ್ಲಿರೋದನ್ನೆಲ್ಲ ಹೇಳ್ಬಿಡು. ಅರೆ, ನನ್ ಹಣ್ಣು ಕೊಟ್ಟು ಹೋಗ್ಬಿಡು. ಇಲ್ಲ ಅಣ್ಣ, ಈಗ ನಾನ್ ಹೋದ್ರೆ ಅವನ್ ಮತ್ತೇನಾದ್ರೂ ನೆಪ ತೆಗೆದು ನನ್ನನ್ನು ಮಾತಾಡಿಸ್ದೆ ಕಳಿಸ್ತಾನೆ. ಯಾವ ಸಂಬಂಧನೂ ಯಾವ್ದೋ ಪ್ರಭಾವ ಅಥವಾ ಒತ್ತಡದಿಂದ ಆಗಲ್ಲ. ಈಗ ನಾನ್ ಸುಮ್ನೆ ಮನೆಗೆ ಹೋಗೋದೇ ಸರಿ ಅನ್ಸತ್ತೆ.
ನೀನಿಲ್ಲಿಂದ ಹೋಗು. ಯಾರಿಗ್ ಗೊತ್ತು ಮಹಾರಾಜ ಕಂಸಂಗೆ ನಿಜ ಏನು ಅಂತ ಗೊತ್ತಾದ್ಮೇಲೆ ಆಗ ಅವನ್ ಕೋಪ ಏನು ಮಾಡುತ್ತೋ ಏನೋ. ಇವತ್ತಿಲ್ಲಿ ಏನ್ ಬೇಕಾದ್ರೂ ಆಗ್ಬೋದಮ್ಮ, ನೀನ್ ಹೋಗು. ಸಾಧ್ಯನೇ ಇಲ್ಲ, ನಾನು ಇನ್ನೊಬ್ಬನೇ ಇಂಥ ಆಪತ್ತಲ್ಲಿ ಬಿಟ್ಟು ಎಲ್ಲೂ ಹೋಗೋದಿಲ್ಲ. ಹೋಗಲ್ಲ ನಾನು. ಏನೇ ಆಗ್ಲಿ ಇಬ್ರು ಒಟ್ಟಿಗೆ ಎದುರಿಸೋಣ. ಸರಿ ಬಿಡು, ಆದ್ರೆ ನೀನು ಇಲ್ಲೇ ಇರಬೇಕು, ಮುಂದೆ ಬರೋ ಹಾಗಿಲ್ಲ. ಸಾಧ್ಯ? ನಾನು ಇದಕ್ಕೆ ಹಳದಿ ಬಣ್ಣದ ಬಟ್ಟೆ ಕಟ್ಟಿದ್ದೆ, ಆದ್ರೆ ಅದರ ಬಣ್ಣ ಬಿಳಿ ಹೇಗಾಯ್ತು? ಅಯನ್, ಬಾಯನ್ ಬಾ. ನನ್ನ ಗೆಲುವಿನ ನಾಯಕ, ನಿನಗಾಗೆ ಕಾಯ್ತಿದ್ದೆ. ಬಾ. ಎಲ್ರು ಇವನನ್ನ ನೋಡಿ, ಇವನೇ ಅಯ್ಯನ್, ನನ್ನ ಸೈನಿಕ, ನಿಜವಾದ ವೀರ, ವಿಜಯಿ ಯೋಧ. ಯಾವುದನ್ನ ಯಾರು ಇಲ್ಲಿ ತನಕ ಮಾಡಕ್ಕಾಗಿರ್ಲಿಲ್ವೋ ಅದನ್ನ ಇವನು ಮಾಡಿ ತೋರಿಸ್ದ. ಅಯನ್, ನಿನ್ ಬಗ್ಗೆ ನನಗೆ ಹೆಮ್ಮೆ ಇದೆ. ಅಯನ್ ಹೇಳು, ಏನ್ ಬೇಕು ನಿನಗೆ? ಇವತ್ತು ನೀನು ಏನೇ ಕೇಳಿದ್ರು ನನ್ನ ಕಡೆಯಿಂದ ಬರೀ ಒಂದೇ ಶಬ್ದ, ತಥಾಸ್ತು. ರಾಧಾ ಬರ್ಸಾನ, ಏನ್ ಕೇಳಿದ್ರು ಅದು ಸಿಗುತ್ತೆ. ಹೇಳು ಅಯನ್, ಏನ್ ಬೇಕು ನಿನಗೆ ಹೇಳು. ಕ್ಷಮೆ, ನನ್ನನ್ನು ಕ್ಷಮಿಸಬೇಕು ಮಹಾರಾಜ. ಯಾಕೆ ಹೀಗ ಅತಿಯಾಗಿ ಆಡ್ತಿದ್ಯಾ ರಾಧಾ? ನನ್ ಕೊಳಲೆ ಹಾಕಿದ್ಕೊಂಡೆ, ಮತ್ತೇನ್ ಮಾಡ್ಬೇಕಿತ್ತು? ಬೆಳಗ್ಗೆಯಿಂದ ನಾನು ನಿನ್ನ ಎಲ್ಲಾ ಕಡೆ ಹುಡುಕ್ತಿದ್ದೀನಿ, ನನ್ ಹತ್ರ ಮಾತಾಡಲ್ಲ ಅಂತಿದ್ಯಾ, ಮತ್ತೆ ನನ್ ಗೆಳತಿಯರ ಜೊತೆ ಕೂತ್ಕೊಂಡು ಕೊಳಲ್ ನೋಡಿಸ್ತಾ ಇದ್ಯಾ? ಮತ್ತೆ ನೀವೆಲ್ರು, ನೀವೆಲ್ಲ ಇಲ್ಲೇನ್ ಮಾಡ್ತಿದ್ದೀರಾ? ಈಗ ನಿಮ್ಗೆಲ್ಲ ಯಾವಾಗ ನಿನ್ನ ಈ ಕೊಳಲಿನ ಧ್ವನಿ ಇಷ್ಟ ಆಗಕ್ ಶುರುವಾಯ್ತು? ಏನಾಗೋಗಿದೆ ನಿಮ್ಗೆಲ್ಲ? ನಮ್ಗಂತೂ ಯಾವಾಗ್ಲೂ ಇಷ್ಟ ಆಗ್ತಿತ್ತು, ಆದ್ರೆ ನಿಂಗೆ ಅದನ್ ಕಂಡ್ರೆ ಆಗ್ತಿರ್ಲಿಲ್ಲ.
ಅದಕ್ಕೆ ನಾವು ಸುಮ್ಮನೆ ಇರ್ತಿದ್ವಿ. ಆದ್ರೆ ಈಗ ನಿಂಗೂ ಇಷ್ಟ ಆಗ್ತಿದ್ಯಲ್ಲ, ಅದಕ್ಕೆ ಇಲ್ಲಿಗೆ ಬಂದ್ವಿ ಕೇಳೋಣ ಅಂತ. ನಾವೇನಾದ್ರೂ ತಪ್ಪು ಮಾಡಿದ್ವ ರಾಧಾ? ಒಂದೇ ಕ್ಷಣದಲ್ಲಿ ಬದ್ಲಾದ್ರ ನೀವು ಬದ್ಲಾಗಿರೋದು ನಾವಲ್ಲ, ನೀನ್ ಬದ್ಲಾಗಿರೋದು ರಾಧಾ. ಕೃಷ್ಣ ತಾನಾಗೆ ನಮ್ ಜೊತೆ ಗೆಳ್ತಾನೆ ಕೈ ಚಾಚಿದ್ದ, ನಾವೇನ್ ಹೋಗಿರ್ಲಿಲ್ಲ ಅವನತ್ರ. ಹೌದಾ? ಅಂದ್ರೆ ವಿಷಯ ಇಲ್ಲಿ ತನಕ ಬಂದಿದೆ. ಈಗ ಈ ಕೊಳಲನ್ನ ನಿಮ್ಗೋಸ್ಕರ ನುಡ್ಸಕ್ಕಾಗತ್ತೆ ಅಂದ್ರೆ ನಂಗೋಸ್ಕರ ಯಾಕಿಲ್ಲ? ನಿಮ್ಗಳ ಜೊತೆ ತಾನಾಗೆ ಬಂದ್ ಗೆಳ್ತನ ಮಾಡ್ಕೋತಾನೆ ಅಂದ್ರೆ ನನ್ ಜೊತೆ ಯಾಕಿಲ್ಲ? ರಾಧಾ, ಅದು ಕೃಷ್ಣನ್ ವೈಯಕ್ತಿಕ ವಿಷಯ ಅಲ್ವಾ? ಅವ್ನ್ ನಮ್ ಜೊತೆ ಗೆಳ್ತನ ಮಾಡ್ತಾನೋ ಅಥವಾ ನಿನ್ ಜೊತೆನೋ ಅದನ್ನ ಅವನೇ ನಿರ್ಧಾರ ಮಾಡ್ತಾನೆ. ಹೌದು ವಿಶಾಖ, ಸರಿಯಾದ ಮತ್ತು ನೈತಿಕತೆಯ ಮಾತು ಹೇಳ್ದೆ ನೀನು. ಈಗ ಯಾರ ಜೊತೆ ಗೆಳೆತನ ಮಾಡ್ಬೇಕು, ಯಾರ ಜೊತೆ ಗೆಳೆತನ ಮಾಡಬಾರ್ದು ಅನ್ನೋದು ನನ್ನ ವೈಯಕ್ತಿಕ ನಿರ್ಧಾರ. ಸರಿಯಾಗಿ ಹೇಳ್ದೆ ನೀನು. ಸಾಕು, ಇದು ಅತಿ ಆಯ್ತು. ಇನ್ ನೀವ್ಗಳು ಹೊರಡಿ ಇಲ್ಲಿಂದ. ಕೃಷ್ಣ ನನ್ ಜೊತೆ ಗೆಳ್ತನ ಮಾಡ್ಕೊಳ್ಳೋ ತನಕ ನಿಮ್ಮಲ್ಲಿ ಯಾರು ಕೃಷ್ಣನ್ ಜೊತೆ ಗೆಳ್ತನ ಮಾಡೋ ಹಾಗಿಲ್ಲ, ಮತ್ ಹಂಗ್ ಮಾಡಕ್ ನಾನ್ ಬಿಡೋದು ಇಲ್ಲ. ಏ ತಪ್ಪಲ್ವ ರಾಧಾ? ಹಾ, ಇದೇನ್ ಮಾತು ಅಂತ ಆಡ್ತೀಯ? ನಾವ್ ನಿಮ್ ಗೆಳತಿರು, ದಾಸಿರಲ್ಲ. ಗೆಳ್ತಿರು ಅಂತಾನೆ ಹೇಳ್ತಿರೋದು. ಮನೆಗ್ ಹೋಗಿ, ಇಲ್ಲ ಅಂದ್ರೆ ಎಲ್ಲಾ ನಮ್ಮಂದಿರಿಗೂ ಹೇಳ್ಬಿಡ್ತೇನೆ ಅಷ್ಟೇ ನಾನು. ಹೇಳಿ, ಹೊರಡಿ. ವಿಶಾಖ, ಹುಷಾರಾಗಿರು ನೀನು. ನಂದಿನಿ, ನೀನು ಹುಷಾರಾಗಿ ಹೋಗ್ಬಾ. ಸೌದಾಮಿನಿ, ಆಮೇಲೆ ನಾಳೆ ಯಮುನಾ ದಡದಲ್ಲಿ ಸಿಗೋಣ. ತುಂಬಾ ಚೆನ್ನಾಗಿರೋ ತೋಟ ಇದೆ ಅಲ್ಲಿ, ಸರಿನಾ? ಹಾಗೆ ಆಗಲಿ. ತುಂಬಾ ಕಾಳಜಿ ಅಲ್ವಾ ನಿಂಗವ್ರ ಬಗ್ಗೆ? ಒಂದ್ ಕೆಲ್ಸ ಮಾಡು, ಮನೆ ತನಕ ಬಿಟ್ ಬಂದ್ಬಿಡು ಹೋಗು. ಆದ್ರೆ ಒಂದ್ ನೆನ್ಪಿಟ್ಕೋ, ನೀ ನನ್ ಜೊತೆ ಗೆಳ್ತನ ಮಾಡ್ಕೊಂಡ್ರೆ ಮಾತ್ರ ಅವ್ರ ಜೊತೆನೋ ಗೆಳ್ತನ ಮಾಡ್ಕೊಳಕ್ ಸಾಧ್ಯ ಆಗೋದು, ಇಲ್ಲ ಅಂದ್ರೆ ಇಲ್ಲ. ರಾಧಾ, ಕಿವಿ ಹಿಂಡೋ ತನಕ ದಾರಿಗೆ ಬರಲ್ಲ ಇವನು. ಈಗ ನೋಡು ಹೇಗ್ ನನ್ ಗೆಳ್ತನ ಸ್ವೀಕರಿಸ್ತಾನೆ ಅಂತ. ಇಲ್ಲಿ ಕೇಳು, ಕ್ಷಮೇನ, ನಿನ್ನಂತ ವೀರನಿಗೆ ನಾನು ಸನ್ಮಾನ ಮಾಡಬೇಕು, ಕ್ಷಮಿಸೋದಲ್ಲ. ಇಲ್ಲ ಮಹಾರಾಜ, ಅದೇಗೋ ಏನೋ ನಿಮ್ಗೆ ತಪ್ಪು ಸಂದೇಶ ಬಂದು ತಲುಪಿದೆ. ಕೃಷ್ಣ ಜೀವಂತವಾಗಿದ್ದಾನೆ. ಸತ್ತೋಗಿರೋದು ಆ ಆಗಾಸುರ. ಅಯ್ಯನ್,
ನೀನು ತಮಾಷೆ ಮಾಡ್ತಿಲ್ಲ ತಾನೆ? ಇಲ್ಲ ಮಹಾರಾಜ. ಇಲ್ಲ, ನಿಜ ಹೇಳು. ಆಗ ಅಸುರ ಸತ್ತೋದ್ನ? ಹೌದು ಮಹಾರಾಜ. ನಾನ್ ನಿಮಗೆ ಕಳಿಸಿದ ಬಾಣಕ್ಕೆ ಹಳದಿ ಬಣ್ಣದ ಬಟ್ಟೆಯನ್ನು ಕಟ್ಟಿದ್ದೆ. ಅದು ಬಿಳಿ ಬಣ್ಣ ಹೇಗಾಯ್ತು ನನಗೆ ಗೊತ್ತಿಲ್ಲ. ಕೃಷ್ಣ, ಆ ಕೃಷ್ಣ ಇನ್ನು ಬದುಕಿದಾನ? ಅಯ್ಯ, ನೀನ್ ಹೋಗ್ತಿದ್ಯಾ? ಹಾ, ಇಲ್ಲಿದ್ದೇನ್ ಮಾಡ್ಲಿ ನಾನು? ಯಾಕೆ, ಏನಾದ್ರೂ ಬೇಕಿತ್ತಾ? ಹಾ, ಕೊಳಲು, ನನ್ನ ಕೊಳಲು ಕೊಡು. ನನ್ನ ಕೊಳಲು ಕೊಡು ಅಂದೆ. ಹಚ್ಚೋ ಕೆಲಸ ಎಷ್ಟು ಖುಷಿ ಕೊಡತ್ತೆ. ಈ ದೀಪದ ಬೆಳಕು ನಮ್ಮ ಮನಸ್ಸಿನ ಒಳಗಡೆ ಹೋಗಿ ಮನಸ್ಸಲ್ಲಿ ಉಲ್ಲಾಸ ತುಂಬಿಡುತ್ತೆ. ಇದೇನ್ ಮಾಡ್ಬಿಟ್ಟೆ ನಾನು? ನಾನು ಯಾಕೆ ಇದನ್ನ ಆರಿಸ್ಬಿಟ್ಟೆ? ಈಗ ತಾನೇ ನಾನು ಇದರಿಂದ ಎಲ್ಲ ದೀಪಗಳನ್ನ ಹಚ್ಚಿದ್ದು. ಯಾಕೆಂದ್ರೆ ಎಲ್ಲಿ ತನಕ ಈ ಬತ್ತಿ ಬೇರೆ ದೀಪಗಳನ್ನ ಬೆಳಗ್ತಿತ್ತೋ ಅಲ್ಲಿ ತನಕ ಇದು ಉರಿತಿತ್ತು. ಆದ್ರೆ ಯಾವಾಗಿದು ಆ ಕೆಲಸ ನಿಲ್ಲಿಸ್ತೋ ಆಗ ತಾನೇ ಆರು ಹೋಗ್ಬೇಕಾಯ್ತು. ಅರ್ಥ ಆಯ್ತಾ? ಜೀವನನೂ ಇದೇ ತರ ಪ್ರಕಾಶ ಕೊಡ್ತಾ ಇರ್ಬೇಕಿರೋದು. ನೀವು ಜೀವನದಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇದ್ರೆ, ಪರೋಪಕಾರ ಮಾಡ್ತಾ ಇದ್ರೆ, ಯಾರಿಗಾದ್ರೂ ಸಹಾಯ ಮಾಡ್ತಾ ಇದ್ರೆ ನೀವು ಜೀವಂತವಾಗಿರ್ತೀರ. ಯಾವತ್ತದನ್ನ ಮಾಡೋದನ್ನ ನಿಲ್ಲಿಸ್ತೀರೋ ನೀವು ಉಸಿರಾಡ್ತಾ ಇದ್ರೂ ಸತ್ತವ್ರ ಥರ ಇರ್ತೀರ. ಅದಕ್ಕೆ ನಿಮ್ಮ ಉಸಿರು ಇರೋ ತನಕ ಆಶಾಭಾವದ ದೀಪಗಳನ್ನು ಹಚ್ತಾನೇ ಇರಿ. ನಾವು ಸತ್ತ ಮೇಲೂ ಕೂಡ ಅಮರರಾಗ್ತೀವಿ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ಜೊತೆಗೆ ಪ್ರೀತಿಯಿಂದ ಹೇಳಿ, ರಾಧೇ ರಾಧೇ.